ನಮಸ್ಕಾರ ಸ್ನೇಹಿತರೆ ಅಮ್ಮ ಮಗಳಾದ ಅಮೃತ ನಾಯ್ಡು ಮತ್ತು ಸಮನ್ವಿಯವರಿಗೆ ದೊಡ್ಡ ಅಪಘಾತವಾಗಿದ್ದು ಪುಟ್ಟ ಬಾಲಕಿ ಮೃತಪಟ್ಟಿದ್ದು ಇಡೀ ಕರ್ನಾಟಕಕ್ಕೆ ಬೇಸರಾಗುವ ಸಂಗತಿ ಅಂದರೆ ತಪ್ಪಾಗಲ್ಲ ನಾಲ್ಕು ತಿಂಗಳ ಗರ್ಭಿಣಿಯಾದ ಅಮೃತಾಳ ಸ್ಥಿತಿ ನೋಡಿದರೆ ಎಂತಹವರಿಗಾದರೂ ಕಣ್ಣಲ್ಲಿ ನೀರು ಬರುತ್ತೆ ಇದೀಗ ಆ ಪುಟ್ಟ ಕಂದಮ್ಮನ ಅಂತ್ಯಕ್ರಿಯೆ ಮುಗಿಯುತ್ತಿದ್ದಂತೆ ತಂದೆಯಾದ ರೂಪೇಶ್ ಅವರು ಪೊಲೀಸ್ ಠಾಣೆಗೆ ಹೋಗಿ ಲಾರಿ ಡ್ರೈವರ್ಗೆ ಮಾಡಿದ್ದೇನು ಅಂತ ಗೊತ್ತಾದರೆ ನಿಜಕ್ಕೂ ಶೋಕ ಮಗಳ ಅಂತ್ಯಕ್ರಿಯೆ ಮುಗಿಯುತ್ತಿದ್ದಂತೆ ತಂದೆ ಪೊಲೀಸ್ ಠಾಣೆಗೆ ಹೋಗಿ ಮಾಡಿದ್ದೇನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ಇಂತಹ ಆಘಾತಗಳು ನಿಲ್ಲಬೇಕು ಈ ಘಟನೆ ಮಾಡಿದವನಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು ಅಂತ ಅನ್ಸಿದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ ಹೌದು ಅಮೃತ ನಾಯ್ಡು ನಾಲ್ಕು ತಿಂಗಳು ಗರ್ಭಿಣಿ ಅವರ ಪತಿ ರೂಪೇಶ್ ನಾಯ್ಡು ಅವರು ಖಾಸಗಿ ಕಂಪನಿಯ ಉದ್ಯೋಗಿಯಾಗಿದ್ದರು ಸಮನ್ವಿಗೆ ಶಾಲೆಗೆ ಹೋಗಲು ಅನುಕೂಲವಾಗಲೆಂದು ವಿಲನ್ಸ್ ಗಾರ್ಡನ್ನಿಂದ ಕನಕಪುರ ರಸ್ತೆಗೆ ಇವರು ಶಿಫ್ಟ್ ಆಗಿದ್ರು ಸಮನ್ವಿಯನ ಕಣ್ರೆ ತಂದೆ ರೂಪೇಶ್ಗೆ ಮತ್ತು ತಾಯಿ ಅಮೃತಳಾಗೆ ಎಲ್ಲಿಲ್ಲದ ಪ್ರೀತಿ ನಿತ್ಯವೂ ಕಣ್ಮುಂದೆ ಏನೋ ಒಂದು ತುಂಟಾಟ ಮಾಡುತ್ತಿದ್ದ ಪುಟ್ಟ ಕಂದಮ್ಮ ಇನ್ನು ಮುಂದೆ ಇಲ್ಲವೇ ಇಲ್ಲ ಅಂದರೆ ಎಂತಹ ತಂದೆಗಾದರೂ ದುಃಖವಾಗಿ ಸಿಟ್ಟು ಕೂಡ ಬರುತ್ತೆ ಮಗಳ ಸಾವಿಗೆ ಕಾರಣವಾದ ಆ ಲಾರಿ ಡ್ರೈವರ್ನನ್ನು ವಿಚಾರಿಸಲು ಪೊಲೀಸ್ ಠಾಣೆಗೆ ಹೋಗುತ್ತಿದ್ದಂತೆ ಲಾರಿ ಡ್ರೈವರ್ಗೆ ಭಯ ಶುರುವಾಗಿ ತಪ್ಪಾಯಿತು ಸರ್ ಬೇಕು ಅಂತ ಮಾಡಿದ್ದಲ್ಲ ಗಾಡಿ ಕಂಟ್ರೋಲ್ಗೆ ಸಿಗಲಿಲ್ಲ ನನ್ನನ್ನು ಕ್ಷಮಿಸಿಬಿಡಿ ಅಂತ ಸಮನ್ವಿ ತಂದೆಯ ಕಾಲಿಗೆ ಬೀಳುತ್ತಾನೆ ಆಗ ಸಮನ್ವಿ ತಂದೆ ಏಯ್ ಪುಟ್ಟ ಕಂದಮ್ಮ ಕಣೋ ನನ್ನ ಮಗಳು ನಿನ್ನ ಬೇಜವಾಬ್ದಾರಿಯಿಂದ ಅವಳನ್ನು ನಮ್ಮಿಂದ ದೂರ ಮಾಡಿ ಬಿಟ್ಟಿಯಲ್ಲೋ ಹೋಗೋ ಅಂತ ಕಣ್ಣೀರು ಹಾಕುತ್ತಾ ಹೊರಗೆ ಬರುತ್ತಾರೆ ಇತ್ತ ಕಡೆ ಮಗಳಿಲ್ಲ ಎಂಬ ನೋವು ಮತ್ತೊಂದು ಕಡೆ ಹೆಂಡತಿ ಆಸ್ಪತ್ರೆಯಲ್ಲಿ ಇಂತಹ ನೋವು ಯಾವ ತಂದೆಗೂ ಬಾರದಿರಲಿ ಅಂತ ಬಯಸಿ ನೀವು ಕೂಡ ಆ ಪುಟ್ಟ ಕಂದಮ್ಮನ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೇ ರಿಪ್ಪೆಂದು ಕಮೆಂಟ್ ಮಾಡಿ ತಿಳಿಸಿ